ಇಪ್ಪತ್ತು ದಿನಗಳ ನಂತರ ವ್ಲಾಗ್ ಮಾಡ್ತಾ ಇದ್ದೀನಿ. ಈ ಇಪ್ಪತ್ತು ದಿನದಲ್ಲಿ ಕರ್ನಾಟಕದಲ್ಲಿ ಸುಮಾರು ವಿಷಯಗಳಾಗೋಗಿದೆ. ಹೀರೋಬರು ಹೀರೋಯಿನ್ನು ಹೀರೋಗಳೆಲ್ಲ ಡ್ರಗ್ ಕೇಸ್ಗಳನ್ನ ಸಿಗಾಕೊಂಡಿದ್ದಾರೆ, ಹಾಗೂ ಪೊಲಿಟಿಷಿಯನ್ ಮನೆಗಳ ಮೇಲೆ ರೇಡ್ಗಳಾಗಿದೆ, ಹೊಸ ಬೈಕ್ಗಳು ಬಂದಿದೆ, ಹೊಸ ಕಾರ್ಗಳು ಲಾಂಚ್ ಆಗಿದೆ. ಇಷ್ಟೆಲ್ಲ ಆದ್ರೂ ಈ ವರ್ಷ ಕೂಡ ಕಪ್ಪು ನಮಗೆ ಸೇರಲೇ ಇಲ್ಲ. ಪರವಾಗಿಲ್ಲ, ಮುಂದಿನ ವರ್ಷ ಕಪ್ಪು ನಮ್ದೇನೆ. ಹಾಗೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಹಳ ದಿನಗಳ ನಂತರ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡಿರೋ ಉದ್ದೇಶ ಒಂದೇನೆ, ಯಾಕಂದರೆ ನನ್ನ ಫ್ರೆಂಡು ಒಂದು ಹೊಸ ಗಾಡಿನ ಪರ್ಚೇಸ್ ಮಾಡಿದ್ದಾನೆ. ಸೊ ಅವನ್ನ ನಾನು ಕೆಲವು ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಆ ನನ್ನ ಫ್ರೆಂಡ್ನ ಪರಿಚಯ ಕೂಡ ನಿಮಗೆ ಮಾಡಿದ್ದೀನಿ. ಅವರ ಫ್ಯಾಕ್ಟ್ರಿ ಕೂಡ ಹೋಗಿದ್ದೀವಿ ಸುಮಾರು ಸರಿ. ನಾನು ಅಲ್ಲಿ ಎಷ್ಟೋ ಕಸ್ಟಮೈಸೇಷನ್ಸ್ಗಳು ಮಾಡ್ಕೊಂಡಿದ್ದೀನಿ. ಆ ಫ್ಯಾಕ್ಟ್ರಿ ಕೂಡ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಕೆಲವು ವೀಡಿಯೋಗಳಲ್ಲಿ. ಸುಮಾರು ವರ್ಷಗಳ ನಂತರ ಅವನು ಒಂದು ಬೈಕ್ನ ತೊಗೊಂಡಿದ್ದಾನೆ. ಅದು ಯಾವ ಬೈಕು ಏನು ಅನ್ನೋದನ್ನ ಅವನು ಸೀಕ್ರೆಟಾಗೇ ಇಟ್ಕೊಂಡಿದ್ದ. ಅದನ್ನು ಹೇಳೇ ಅದನ್ನು ರಿವೀಲೇ ಮಾಡಿರಲಿಲ್ಲ. ಬಟ್ ಈಗ ಅವನು ಮೊನ್ನೆ ಫೋನ್ ಮಾಡಿ ಹೇಳ್ದ, ಬಾ ಗಾಡಿ ನೋಡು, ಗಾಡಿನ ತೊಗೊಂಡೋಗಿ ಎಂಜಿನ್ ರನ್ನಿನ್ ಮಾಡು ಅಂತ ಹೇಳ್ದ. ಬಟ್ ನಾನು ಎಂಜಿನ್ ರನ್ನಿನ್ ಮಾಡೋಕ್ಕಲ್ಲ, ಯಾಕಂದರೆ ಸ್ಲೋ ಆಗಿ ಯಾರು ಓಡಿಸ್ತಾರೆ ಗಾಡಿನ. ಸೊ ಅವ್ನು ತಗೊಂಡಿರೋ ಗಾಡಿ ಯಾವುದು, ಯಾವ ಬಣ್ಣದಲ್ಲಿ ತಗೊಂಡಿದ್ದಾನೆ, ಅದು ಗಾಡಿ ಹೇಗಿದೆ ಅನ್ನೋದನ್ನ ನೋಡೋದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ದೀಪಕ್ನ ಮೀಟ್ ಮಾಡಕ್ ಬಂದು, ದೀಪಕ್ ಒಳ್ಳೆ ಹೊಸ ಐ ಮೀನ್ ಹೊಸ ಗಾಡಿ ತಗೊಂಡು ಒಳ್ಳೆ ಸುದ್ದಿ ಕೊಟ್ಟಿದ ನಮ್ಗೆ. ಇವನು ಹೇಳಕ್ ಕಾಗೆ ಆರಿಸಿದಾನೆ, ತಗೊಂತೀನಿ ತಗೊಂತೀನಿ. ನಮ್ದು ಕಾಗೆನೆ, ಅದು ತಗೊಂತಿ ಅವಾಗ ಹೇಳು ಫಸ್ಟ್. ತಗೊಳ್ಳೋಣ, ನೀನು ತಗೊಂಡಿದ್ಯಲ್ಲ, ನಿನ್ನ ಗಾಡಿ ನಾಳೆ ಮಾಡಿದ್ಮೇಲೆ ನಮ್ಮ ಗಾಡಿ ತಗೊಂತೀನಿ. ನೀನು ಹೇಳಿದ್ದು ರೈಡ್ಗೆ ಹೋಗೋಣ ತಗೋಣ, ನಿನ್ನ ಮಾತು ಕೇಳ್ಕೊಂಡು ನಾನು ಇನ್ವೆಸ್ಟ್ ಮಾಡಿ ನಿನ್ನ ರೈಡ್ಗೆ ಗಾಡಿ ಬರೋದು ನಾನು ಕಾಯ್ಬೇಕು. ಈಗ ಶಿವ ನೀವೇನಾದ್ರೂ ಹೇಳ್ತೀರಾ ಇದ್ರ ಬಗ್ಗೆ? ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಏನೂ ಗೊತ್ತಿಲ್ಲ ಅಂತೀಯ? ಗಾಡಿ ಸೌಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಈ ಗಾಡಿ ರಿವ್ಯೂ ಏನಾದರೂ ಮಾಡಬೇಕು ಅನ್ನಂಗೆ ಇದ್ರೆ ಯಾರಾದರೂ ಒಬ್ಬರಾದರೂ ಕಮೆಂಟ್ ಸೆಕ್ಷನಲ್ಲಿ ಮಾಡಿ ಅಂತ ಹೇಳಿದ್ರೆ ಮಾಡ್ತೀನಿ, ಇಲ್ಲ ಅಂದರೆ ಇದನ್ನು ನೆಕ್ಸ್ಟು ನಾನು ರೈಡು ತೊಗೊಂಡೋಗ್ತೀನಿ, ಅದು ವಿಡಿಯೋ ಬರೋಲ್ಲ. ರಿವ್ಯೂ ಬೇಕಾ ಕಮೆಂಟ್ ಮಾಡಿ ಒಬ್ಬರು. ಈಗ ನಿಮಗೆ ಒಂದು ದೊಡ್ಡ ಅಪ್ಪ ಪೋಲಿ ಹುಡುಗನ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಇವ್ರನ್ನ ನೀವು ನೋಡೇ ಇರಬೇಕು, ಎಷ್ಟೋ ವೀಡಿಯೋನಲ್ಲಿ ಬಂದಿದ್ದಾರೆ. ರಮೇಶ್ ಅಂತ ಇವರು, ಭಾಳ ಅಪ್ಪ ಪೋಲಿ. ಇವ್ರು ಅಕ್ಕಪಕ್ಕ ಇಲ್ಲಿ ಇವ್ರು ಇರೋ ಜಾಗದಲ್ಲಿ ಅಕ್ಕಪಕ್ಕದಲ್ಲಿರೋ ಹುಡುಗರೆಲ್ಲ ಕೆಟ್ಟೋಗ್ಬಿಡ್ತಾರೆ. ನೀನ್ಯಾಕೆ ಕೆಟ್ಟೋಗಿಲ್ಲ? ನಾವು ಕೆಟ್ಟೋಗಿದ್ದೀವಿ ಇವನಿಂದ. ಎಲ್ಲಾರನ್ನು ಮೀಟ್ ಮಾಡಿ ಮನೆಗೆ ಬರೋದ್ರೊಳಗೆ ಒಂದೂವರೆ ಎರಡು ಗಂಟೆ ಆಗೋಗಿತ್ತು. ಈ ನಡುವೆ ಭಾಳನೇ ಬಿಸಿಲಿದೆ, ಹಾಗೂ ಸಾಯಂಕಾಲ ಆಗ್ತಿದ್ದಂಗೆ ತುಂಬಾನೇ ಚಳಿ ಸ್ಟಾರ್ಟ್ ಆಗ್ತಾ ಇದೆ. ಮನೆಗೆ ಬಂದವನು ಊಟ ಮಾಡಿ ಮಲಗಿದವನು ಇವಾಗ ಎದ್ದಿದ್ದೀನಿ. ಈಗ ಸುಮಾರು ಟೈಮು 4:30 ಆಗ್ತಾ ಇದೆ. ಎದ್ದಿದ ತಕ್ಷಣ ಏನೋ ಗೊತ್ತಿಲ್ಲ, ಭಯಂಕರ ಚಳಿ ಚಳಿ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು. ಅದಕ್ಕೋಸ್ಕರ ಸ್ವೆಟರ್ ಹಾಕೊಂಡು ಕೂತಿದ್ದೀನಿ. ಈಗ ನಾನು ಕೆಲವು ರೆಸೊಲ್ಯೂಷನ್ಸ್ಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯೂಶಲಿ ನನ್ನ ಸುಮಾರು ಒಂದು ಕೆಲವು ವರ್ಷಗಳ ಹಿಂದೆ ನನ್ನ ರುಟೀನು ತುಂಬಾ ಚೆನ್ನಾಗಿತ್ತು. ನನ್ನ ರುಟೀನ್ ತುಂಬ ಈಗ ಅಧ್ವಾನ ಆಗೋಗಿದೆ ಹೇಳೋಕೆ ಹೋದರೆ. ಸೊ ಮತ್ತೆ ನಾನು ಅದೇ ರುಟೀನ್ನ ಫಾಲೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಈಗ ನಾನು ಹೋಗಿ ಕೆಲವು ಜಿಮ್ಗಳನ್ನ ನೋಡ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಆ ರೂಮ್ನಲ್ಲಿ ಮಾತಾಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಅಲ್ಲಿ ತುಂಬಾ ಎಕೋ ಆಗುತ್ತೆ ವಾಯ್ಸು. ಅದರಿಂದ ಆಡಿಯೋ ನಾನು ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗತ್ತೆ, ವಿಡಿಯೋ ರೆಕಾರ್ಡ್ ಮಾಡಬೇಕಾದ್ರೆ ಗೊತ್ತಾಗಲ್ಲ. ಈಗ ನಾನು ಒಂದಷ್ಟು ರೆಕಾರ್ಡ್ ಅಲ್ಲಿ ಮಾಡಿದ ಮೇಲೆ ಅನ್ನಿಸ್ತು ನನಗೆ ಅಲ್ಲಿ ಎಕೋ ಆಗ್ತಾ ಇದೆ, ನಾ ಆಮೇಲೆ ಎಡಿಟ್ ಮಾಡೋ ಟೈಮ್ನಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಎದ್ದು ಈ ಕಡೆ ಬಂದಿದ್ದೀನಿ ರೂಮ್ಗೆ. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಸುಮಾರು ವರ್ಷಗಳ ಹಿಂದೆ ನನ್ನ ಒಂದು ರುಟೀನ್ ಏನಿತ್ತು ಅದೇ ರುಟೀನ್ನ ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು, ಫಾಲೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಆ ರುಟೀನ್ ಹೇಗಿತ್ತು ಅಂದರೆ, ನನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಮಾರು ಇದಿತ್ತು. ಏನಂದರೆ ಅದನ್ನು ನಾನು ರಿಲಿಜಿಯಸ್ ಅಥವಾ ರಿಲಿಜನ್ ಥರ ಫಾಲೋ ಮಾಡ್ತಾ ಇದ್ದೆ. ಅದು ನನ್ನ ಹೆಲ್ತ್, ಫಿಸಿಕಲ್ ಫಿಟ್ನೆಸ್ ಆಗಿರ್ಬೋದು ಅಥವಾ ನನ್ನ ಒಂದು ಡಯೆಟ್ ಆಗಿರ್ಬೋದು. ಅದನ್ನು ಮತ್ತೆ ನಾನು ರಿಪೀಟ್ ಮಾಡಬೇಕಂದ್ರೆ ಆ ಒಂದು ಒಂದು ರುಟೀನಿಗೆ ಅಡ್ಜಸ್ಟ್ ಆಗಬೇಕಾದ್ರೆ ಮಿನಿಮಮ್ 2-3 months ಬೇಕಾಗತ್ತೆ. ಸೊ ಒಂದಾದ್ಮೇಲೆ ಒಂದು ಮಾಡ್ಕೊಂಡು ಹೋದ್ರೇ ಆಗತ್ತೆ. ಎಲ್ಲಾನು ಒಟ್ಟಿಗೆ ಮಾಡ್ತೀನಿ ಅಂದರೆ ಅದು ಯಾವತ್ತಿಗೂ ಅದು ಸಕ್ಸಸ್ಫುಲ್ ಆಗೋದಿಲ್ಲ.
ಸೊ ಮೊದಲನೇದಾಗಿ ನಾನು ಎದುರೋ ಪ್ಯಾಟರ್ನ ಚೇಂಜ್ ಮಾಡಬೇಕು. ಈಗ ಆಲ್ಮೋಸ್ಟ್ 50% ಪ್ಯಾಟರ್ನ ಚೇಂಜ್ ಮಾಡಿದ್ದೀನಿ. ಮೊದಲು 2-3 ಗಂಟೆ ಬೆಳಗಿನ ಜಾವ ಮಲಗಿ 9 ಗಂಟೆಗೆ ಎದ್ದೇಳ್ತಾ ಇದ್ದೆ. ಬಟ್ ಈಗ ಕೆಲವು ದಿನ ಅಥವಾ ಒಂದು ವಾರದಿಂದ ನಾನು 12 ಗಂಟೆಗೆ ಮಲಗಿ 7 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. ಈಗ 12 ಗಂಟೆ ಮಲಗೋದನ್ನ ಇನ್ನೂ 1 ಅವರ್ ಬ್ಯಾಕ್ ಬಂದ ಅಂದರೆ 6 ಗಂಟೆಗೆ ಎದ್ದೇಳ್ತೀನಿ. ಸೊ 6 ಗಂಟೆಗೆ ಎದ್ದರೆ ನನಗೆ ಜಿಮ್ಗೆ ಹೋಗೋದಕ್ಕೆ ಈಸಿ ಆಗುತ್ತೆ. ಸೊ ಈಗ ನಾನು ಆಲ್ಮೋಸ್ಟು ಎಲ್ಲ ಕ್ಲಾರಿಫೈ ಅಥವಾ ಎಲ್ಲ ಕರೆಕ್ಟಾಗಿ ವರ್ಕೌಟ್ ಆಗ್ತಾ ಇದೆ ನಾನು ಅಂದ್ಕೊಂಡಂಗೆ. ಈಗ ನಾನು ಜಿಮ್ಗೆ ಹೋಗಿ ಕೇಳಬೇಕು. ಮತ್ತೊಂದು ಪ್ರಾಬ್ಲಮ್ ಇದೆ, ಯಾಕಂದರೆ ನಾನು ಪ್ರೀವಿಯಸ್ ಒಂದು 3-4 ಜಿಮ್ಗಳಿಗೆ ಹೋಗಿದ್ದೀನಿ. ಆ 3-4 ಜಿಮ್ನಲ್ಲಿ ಒಂದು ಜಿಮ್ ಮಾತ್ರ ನಿಮಗೆ ಮಂತ್ಲಿ ಪೇ ಮಾಡ್ಬೋದು, ಈ ಮಿಕ್ಕಿದ ಜಿಮ್ನೆಲ್ಲ ಇಯರ್ಲಿ ಪ್ಲ್ಯಾನ್ಗಳಿರುತ್ತೆ. ಇಯರ್ಲಿ ಪ್ಲ್ಯಾನು ಆ್ಯಕ್ಚುಲಾಗಿ ನೋಡೋಕೆ ಹೋದ ಅಂದರೆ ಒನ್ಸ್ ಆ್ಯಂಡ್ ಫಾರ್ ಆಲ್ ದುಡ್ಡನ್ನ ಪೇ ಮಾಡಿಬಿಟ್ಟು ನಾವು ವರ್ಷ ಪೂರ್ತಿ ತಲೆನೋವು ಇರೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಮಂತ್ಲಿ ಅಂದರೆ ಎವ್ರಿ ಮಂತ್ ನಾವು ಪೇ ಮಾಡ್ತಾ ಇರಬೇಕು. ಸೊ ಅದು ಒಂದು ರಿಮೈಂಡರ್ ಅನ್ಕೊಂಡು ಒಂಥರ EMI ಒಂಥರ ಲೋನ್ ಕಟ್ಟಿದಂಗೆ ಆಗುತ್ತೆ. ಬಟ್ ಈ ಎರಡನ್ನೂ ನಾನು ಯೂಟಿಲೈಸ್ ಮಾಡ್ಕೊಂಡಿದ್ದೀನಿ ಫೀಚರ್ನ. ಬಟ್ ಒಂದು ಅನಿಸಿದೇನು ಅಂದರೆ ಮಂತ್ಲಿ ಕಟ್ಟೋದು ಬೆಟರ್ ಅಂತ ಅನ್ನಿಸ್ತು. ಏನಕ್ಕೆ ಅಂತ ಹೇಳ್ತೀನಿ, ಇಯರ್ಲಿ ಪ್ಲ್ಯಾನ್ ನಾನು ತಗೊಂಡಾಗಲಿಲ್ಲ ಏನಾಗೋದು, ಒಂದು 2-3 ತಿಂಗಳು ಹೋಗ್ತಾ ಇದ್ದೆ, ಅದಾದಮೇಲೆ ನಾನು ಅದ್ರ ಬಗ್ಗೆ ಜಿಮ್ ಬಗ್ಗೆ ಮರ್ತೇ ಹೋಗ್ಬಿಡ್ತಾ ಇದ್ದೆ. ಆದರೆ ಮಂತ್ಲಿ ಪ್ಲ್ಯಾನ್ ಕಟ್ಟಿದಂದ್ರೆ ತಿಂಗಳು ದುಡ್ಡು ಕೊಡ್ತೀವಲ್ಲ ಅನ್ನೋ ಒಂದು ಉದ್ದೇಶದಲ್ಲಾದರೂ ನಾವು ಜಿಮ್ನಲ್ಲಿ ವರ್ಕೌಟ್ ಮಾಡೋದಕ್ಕೆ ಹೋಗೇ ಹೋಗ್ತೀವಿ. ಸೊ ನಾನು ಈಗ ಅದೇ ಒಂದು ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಏನು ಅಂದರೆ ಫಸ್ಟು ಹೋಗಿ ಎಲ್ಲ ಜಿಮ್ನಲ್ಲಿ ನೋಡ್ಕೊಂಬಿಡೋಣ, ಏನಾದರೂ ಚೇಂಜಸ್ ಆಗಿದೆಯಾ ಅಥವಾ ಯಾವುದಾದ್ರೂ ಇನ್ಸ್ಟ್ರಕ್ಟರ್ಗಳು ಚೇಂಜ್ ಆಗಿದ್ದಾರಾ ಅಥವಾ ಅದೇ ಇನ್ಸ್ಟ್ರಕ್ಟರ್ಗಳಿದ್ದಾರಾ ಇವೆಲ್ಲ ನೋಡಿಕೊಂಡು ಮಂತ್ಲಿ ಪ್ಲ್ಯಾನ್ ಬಗ್ಗೆ ಮಾತಾಡಿಕೊಂಡು ಅವ್ರ ಹತ್ರ ಬರೋಣ. ಸೊ ಯಾವ ಜಿಮ್ನಲ್ಲಿ ನನಗೆ ಮಂತ್ಲಿ ಪ್ಲ್ಯಾನ್ ಆಪ್ಷನ್ ಕೊಡ್ತಾರೋ ಆ ಜಿಮ್ನಲ್ಲಿ ಸೇರೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತು ಸೇರಿದ ಅಂದರೆ 1-2 ಡೇಸ್ನಿಂದ ನಾವು ವರ್ಕೌಟ್ನ ಸ್ಟಾರ್ಟ್ ಮಾಡ್ಬೋದು. ವರ್ಕೌಟ್ ಅಂದರೆ ನಾನು ಹೋಗ್ತಿದ್ದಂಗೆ ವೇಟ್ಸ್ ಎತ್ತೋದಕ್ಕೆ ಹೋಗೋದಿಲ್ಲ, ಪ್ರಾಬಬ್ಲಿ 1 ಮಂತ್ವರೆಗೂ ಸ್ಟ್ರೆಚ್ ಎಕ್ಸಸೈಸ್ನಲ್ಲೇ ಇರ್ತೀನಿ. 1 ಮಂತ್ ಆದಮೇಲೆ ಕಾರ್ಡಿಯೋ ಸ್ಟಾರ್ಟ್ ಮಾಡ್ತೀನಿ. 3ನೇ ತಿಂಗಳಿಂದ ನಾನು ವೇಟ್ಸ್ ಎತ್ತೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಸೊ ನಾನು ಹೇಳಿದಲ್ಲ, ನನಗೆ ಎಲ್ಲ ಒಂದು ಬ್ಯಾಕ್ ಟು ರುಟೀನ್ ಬರಬೇಕು ಅಂದರೆ, ಅಂದರೆ ಜಿಮ್ನಲ್ಲಿ ಬ್ಯಾಕ್ ಟು ರುಟೀನ್ ಬರಬೇಕಂದ್ರೆ 5-6 ತಿಂಗಳು ಬೇಕಾಗತ್ತೆ. ಸೊ ಬನ್ನಿ ಹೋಗೋಣ. ಮೊದಲನೇ ಜಿಮ್ಗೆ ಬಂದಿದ್ದೀನಿ. ಇಲ್ಲಿ ನಾನು ಜಿಮ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಂದ. ಇಲ್ಲಿ ಮಂತ್ಲಿ ಪ್ಲ್ಯಾನ್ ಇದೆ, ಆ ಮಂತ್ಲಿ ಪ್ಲ್ಯಾನ್ ಅವ್ರು ಏನಾದರೂ, ಬಟ್ ಏನಂದರೆ ಜಿಮ್ ಟ್ರೈನರ್ ಚೇಂಜ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಸೊ ಹೋಪ್ಫುಲ್ಲಿ ಹೋಗಿ ಟ್ರೈ ಮಾಡಿ ನೋಡ್ತೀನಿ. ಅಕಸ್ಮಾತ್ ಎಕ್ವಿಪ್ಮೆಂಟ್ಸ್ಗಳು ಚೇಂಜ್ ಆಗಿ ಈಗ ಹೊಸ ಓನರು ಒಳ್ಳೆಯವರಾಗಿದ್ದಾರೆ, ದೆನ್ ಪ್ರಾಬಬ್ಲಿ ಇಲ್ಲೇ ಜಾಯ್ನ್ ಆಗಿಬಿಡ್ತೀನಿ. ಪ್ರೊವೈಡೆಡ್ ಮಂತ್ಲಿ ಪ್ಲ್ಯಾನ್ ಬಗ್ಗೆ ಅವರು ಒಪ್ಕೋಬೇಕು ಅಷ್ಟೇ. ಜಿಮ್ ನೋಡಿದೆ, ಇದು ಈಗ ಓನರ್ ಚೇಂಜ್ ಆಗಿದ್ದಾರೆ, ಬಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ಸೇಮ್ ಇದೆ. ಅಲ್ಲಿ ಇಲ್ಲಿ ಶಫಲ್ ಮಾಡಿದ್ದಾರೆ ಅಷ್ಟೇ ಎಕ್ವಿಪ್ಮೆಂಟ್ಸ್ಗಳನ್ನ. ಪ್ರೈಸು ಮಂತ್ಲಿ ಒಪ್ಕೊಂಡಿದ್ದಾರೆ, ಮಂತ್ಲಿ ಪ್ರೈಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನನಗೆ. ನೆಗೋಷಿಯೇಟ್ ಮಾಡ್ತೀರಾ ಅಂದೆ, ಅವರೇನು ಒಪ್ಕೊಳ್ಳಿಲ್ಲ. ನೋಡೋಣ, ಇನ್ನೊಂದು 2-3 ಜಿಮ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಸೊ ಜಿಮ್ಮಿಂದ ಸ್ಟ್ರೇಟು ಚಾಟ್ಸ್ ತಿನ್ನೋಕ್ಕೆ ಬಂದಿದ್ದೀವಿ. ಕ್ಯಾಮ್ರಾ ಹಂಗೆ ಹಿಡಿತೈತೆ ಕೆಳಗೆ, ಟ್ರೈಪಾಡು ಹಾಳಾಗ್ಬಿಟ್ಟಿದೆ, ಅದರಿಂದ ಕ್ಯಾಮ್ರಾ ನಿಲ್ತಾನೆ ಇಲ್ಲ. ಅದು ನಿನ್ನ ಮುಂದೆ ಹಾಕ್ಬಿಟ್ಟಿದ್ರೆ ನೀನೇನು ಆರ್ಡ್ರ್ ಮಾಡಿದೆ? ಸೇವ್ ಪೂರಿ. ನಾವು ಸಮೋಸ ಮಸಾಲ ಆರ್ಡರ್ ಮಾಡಿದ್ದೀವಿ, ಒಂದು ಐಟಮ್ ಬಂದಿದೆ. ಚಾಟ್ಸ್ ತಿಂದಮೇಲೆ ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಕುಡಿಲ್ಲ ಅಂದರೆ ಮಜಾನೇ ಇರೋದಿಲ್ಲ. ಸೊ ಫಿಲ್ಟರ್ ಕಾಫಿ ಆರ್ಡರ್ ಮಾಡಿದ್ದೀವಿ. ಕಾಫಿ ಮಾಡೋನು ಯಾಕೆ ಸಿಗ್ತಾ ಇಲ್ಲ, ಅವನು ಎಲ್ಲೋ ಓಡೋಗ್ಬಿಟ್ಟಿದ್ದಾನೆ, ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ನಿಂತಿದ್ದ ಜಾಗದಲ್ಲಿ ರಾತ್ರಿ ಡಿನ್ನರ್ಗೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ, ಯಾವುದೋ ಧಾಬಾ ಅಂತ. ನನಗೆ ಧಾಬಾ ಅಂದರೆ ತುಂಬ ಇಷ್ಟ. ಸೊ ಈಗ ಧಾಬಾ ಕಡೆಗೆ ಪ್ಲ್ಯಾನ್ ಇದೆ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ಸಡನ್ನಾಗಿ ಡಿನ್ನರ್ಗೆ ಪ್ಲ್ಯಾನ್ ಮಾಡಿದೆ. ಈಗ ಹೆಸರುಘಟ್ಟ ರೋಡ್ನಲ್ಲಿ ಇದೆಯಂತೆ ನನ್ನ ಫ್ರೆಂಡ್ ಅವರ ಕಸಿನ್ದು ಧಾಬಾ. ಸೊ ಆ ಧಾಬಾಗೆ ಹೋಗೋಕ್ಕೆ ರೆಡಿ ಆಗಿದ್ದೀವಿ. 7:30-8 ಗಂಟೆ ಆಗ್ತಾ ಇದೆ ಟೈಮು. ಫಸ್ಟು ಕಾರಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಈಗ ಅವ್ರು ಏನೋ ಬೇಡ, ಕಾರು ನೈಟು 3 ಜನ 3 ಕಡೆ ಹೋಗ್ಬೇಕಾಗತ್ತೆ, ಅಂದರೆ ಒಬ್ಬೊಬ್ಬ ಒಂದೊಂದು ಕಡೆ ಇರೋದು. ಈಗೇನೋ ಅವ್ನು ಪಿಕ್ ಮಾಡ್ಕೊಂಡು ಹೊರಟೋಗ್ತಾನೆ, ಬಟ್ ಬರಬೇಕಾದ್ರೆ ಡ್ರಾಪ್ ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ಅದ್ರ ಬದಲು ಎಲ್ಲರೂ ನಮ್ಮ ನಮ್ಮ ಬೈಕ್ನಲ್ಲೇ ನಾವು ಹೋಗೋಣ ಅಂತ ಹೇಳ್ದೆ. ಸೊ ಈಗ ಬೈಕ್ನಲ್ಲಿ ಹೋಗೋದಕ್ಕೇ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ನಾನು ಯಾವುದು DSLR ಕ್ಯಾಮ್ರಾ ತಗೊಂತಾ ಇಲ್ಲ,
ಗೋಪುರನಲ್ಲೇ ರೆಕಾರ್ಡ್ ಮಾಡ್ತೀನಿ, ಬಟ್ ಲೋ ಲೈಟಲ್ಲಿ ಹೇಗೆ ಬರುತ್ತೆ ಅನ್ನೋದು ಗೋಪುರನಲ್ಲಿ ಗೊತ್ತಿಲ್ಲ, ಲೋ ಲೈಟ್ ಇದ್ದೇ ಇರತ್ತೆ. ಸೊ ಇಲ್ಲಿ ಕ್ಯಾಮ್ರಾ ನನ್ನ ಸೆಕೆಂಡ್ರಿ ಕ್ಯಾಮ್ರಾ, ಹೆಲ್ಮೆಟ್ ಕ್ಯಾಮ್ರಾನ ಅಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟು ರೆಕಾರ್ಡ್ ಆಗುತ್ತೆ ಅನ್ನೋದು ಐಡಿಯಾ ಇಲ್ಲ. ಯಾವ ಫಿಶ್? ಗುರು ನಮ್ಗೆ ಆಗಲ್ಲ ಗೊತ್ತಿಲ್ಲ, ನಾವು ಅನುಭವಿಸಿರೋರು. ಫೈನಲಿ ದಾಬಾಗ್ ಬಂದು ಹೆಸರುಘಟ್ಟ ರೋಡಲ್ಲಿ ಇದೆ, ಆಲ್ಮೋಸ್ಟ್ 8.5 ಕಿಲೋಮೀಟರ್ಸ್ ದೂರದಲ್ಲಿ ಇದೆ. ತುಂಬ ಐಸೋಲೇಟೆಡ್ ಪ್ಲೇಸ್. ಇಲ್ಲಿ ಸುಮಾರು ಜನ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀವಿ, ನೋಡ್ಬೋದು ಎಲ್ಲ ಇಲ್ಲಿ ಕೂತಿದ್ದಾರೆ. ಸೊ ಈಗ ಪಾರ್ಟಿ ಮಾಡೋ ಟೈಮು, ಇನ್ನು ಮುಂದಿಗೆ ಏನೇನು ಆಗ್ತೈತಿ ಅಂತ ಏನು ಹೇಳೋಕ್ಕಾಗೋದಿಲ್ಲ. ಸೊ ವೀಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತೀನಿ, ಸಿಗೋಣ ಮುಂದೆ ಮುಂದಿನ ವೀಡಿಯೋನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. Why you mad? I got a bad bro. Name hot in these streets, no Tabasco. But I'm so stubbed, that's a fact, yo. And if you think I'm running, you can run it back, yo. Go on, run it back.